ಒಂದು ನಿಮಿಷ ತಾಳ್ರಿ ರೇ ವಿಜಯನ್ ರೀ ಯಾರು ರೀ ಮಗ ಅವನು ನಲ್ವತ್ತಾರು ನಲ್ವತ್ತೇಳು ನನಗೆ ಎಪ್ಪತ್ತೆರಡು ಮರ ಅವನ ಮೇಲೆ ನಂಗೆ ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನು ರೀ ಇದೆ ಅವ್ರು ಇನ್ನೂ ಬೆಳೆಯಬೇಕಾದ್ರೆ ಮಕ್ಕಳು ಅವರು ಅವ್ರ ದಾರಿಯಲ್ಲಿ ಅವ್ರು ಇದ್ದಾರೆ ಅವ್ರದ್ದು ಒಂದು ದೊಡ್ಡ ದಾರಿ ಇದೆ ಮುಖ್ಯಮಂತ್ರಿ ಮಗ ಇದ್ದಾರೆ ನಾನು ಯಾಕೆ ರೀ ದೂರು ಕೊಡಿ ನನಗೇನು ರೀ ಅವಶ್ಯಕತೆ ನನಗೇನಂತ ಚಿಂತನೆ ನಾನೇನು ಹೊಟ್ಟೆ ರಾಜಕೀಯ ಮಾಡಿಲ್ಲ ಆದ್ದರಿಂದ ನಾನು ವಿಜಯನರ ನನಗೊಬ್ಬ ನನ್ನ ಅವನಿಗಿಂತ ದೊಡ್ಡ ಮಗ ನನಗೆ ದೊಡ್ಡವನಿದ್ದಾನೆ ಒಬ್ಬ ದೊಡ್ಡ ಮಗ ಇದ್ದಾನೆ ನನಗೆ ಆಭವಿಸ್ತವನು ನಾನೇನಕ್ಕೆ ಆ ಥರ ಮಾಡಲಿ ನನಗೇನು ಅವಶ್ಯಕತೆ ಇದೆ ಈ ಸೃಷ್ಟಿ ಇದೆಯಲ್ಲ ಯಾರು ಹುಟ್ಟಿಸ್ತಾರೋ ಏನು ಮಾಡ್ತಾರೋ ಅವ್ರು ಏನು ದೂರಿದ್ದಾರೆ ಇದ್ರ ಬ ದುರಂತ ಬಂದಿದ್ದೆ ಗೊತ್ತಿಲ್ಲ ತೇಜವಾದೆ ಮಾಡ್ತಕ್ಕಂಥದ್ದು ಯಾರಿಗೂ ಯಾರೂ ಅಲ್ಲ ಅವ್ರವ್ರ ಅದೃಷ್ಟ ಅವ್ರು ನಡ್ಕೊಂಡು ಹೋಗ್ತಾರೆ ನನಗೆ ಬಂದು ನಾನು ಯಾರೋ ಇಂಥ ಸಾವಿರಾರು ಜನ ನನ್ನ ಹತ್ರ ಅವರೇ ಅವರು ಮುಖ್ಯಮಂತ್ರಿ ಮಗ ಅನ್ನೋದು ಬಿಟ್ಟರೆ ಅಂತವರು ನನ್ನ ಹತ್ರ ಸಾವಿರಾರು ಜನ ಇದ್ದಾರೆ ನನಗೇನು ಅವಶ್ಯಕತೆ ಅದನ್ನು ಕಟ್ಕೊಂಡು ಅವ್ರನ್ನ ಅವರು ನಮ್ಮ ನಂಬ ನಮ್ಮನ್ನು ಯಾವ ರೀತಿ ಕಾಣ್ತಾರೋ ಗೊತ್ತಿಲ್ಲ ನಾವಂತೂ ಅವ್ರಿಗೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಗ ಅನ್ನೋ ಭಾವನೆಯಲ್ಲಿ ಇದ್ದೀವಿ ನಮಗೇನೋ ಆ ಥರದ ಇದಿಲ್ಲ ನಾನು ಕೊಡೋ ಅಂಥ ಪ್ರಮೇಯನೂ ಇಲ್ಲ ಅಂಥ ಕ್ಷುಲಕವಾದ ವಿಚಾರಗಳನ್ನು ನನ್ನ ಜೀವನದಲ್ಲಿ ನಾನು ಮಾತನಾಡೋದು ಇಲ್ಲ ನಾನು ಯಾರು ಜೋಶಿಯವರು ನಮಗೆ ನಮ್ಮ ರಾಜ್ಯದ ಒಬ್ಬ ದೊಡ್ಡ ಪ್ರತಿಷ್ಠಿತ ನಾಯಕರಲ್ಲಿ ಒಬ್ಬರು ಮೊದಲು ಅನಂತಕುಮಾರ್ ಇದ್ದರು ನಾನು ಅನಂತಕುಮಾರ್ ಬೇರೆ ಬೇರೆ ಪಾರ್ಟಿಲಿರುವ ಅವ್ರು ಚುನಾವಣೆ ಬಂದಾಗ ನಾವೆಲ್ಲ ಒಟ್ಟಿಗೆ ಇರೋ ಯಾಕೆಂದರೆ ಬೆಂಗಳೂರನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ದೆಹಲಿಯಲ್ಲಿ ಏನಾಗ್ತದೆ ಏನು ಅನ್ನೋದು ಅವ್ರಿಗೆ ಇತ್ತು ಆ ಕೆಲಸವನ್ನು ಇವತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ನಾವು ಭೇಟಿ ಮಾಡಲೇಬೇಕು ಮಾಡಿ ನೀವು ಅನಿವಾರ್ಯ ಮಾಡಬೇಕಾಯ್ತು ಮಾಡ್ತೀವಿ